ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ ವೆಂಕಟೇಶ್ ಅವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರೇ, ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರೇ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಶಾಸಕರು ಆದಂತ ಶ್ರೀ ತನ್ವೀರ್ ಶೇಟ್ ಅವರ, ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ, ಮೈಸೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ವಿಜಯಕುಮಾರ್ ಅವರ, ನಮ್ಮ ಗ್ಯಾರಂಟಿ ಯೋಜನೆಗಳ ರಾಜ್ಯ ಮಟ್ಟದ ಸಮಿತಿಯ ಉಪಾಧ್ಯಕ್ಷರಾದಂತ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ, ಮಾಜಿ ಶಾಸಕರಾದಂತ ಭಾರತಿ ಶಂಕರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮತಬಾಂಧವರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಮಾತನಾಡಿದಂಥ ಎಲ್ಲ ಮುಖಂಡರುಗಳು ಕೂಡ ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಈ ಬಾರಿ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೋಸ್ಕರ ನಿಮ್ಮ ಮುಂದೆ ನಿಂತಿದ್ದೇನೆ. ಅನೇಕ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗಿದ್ದಾವೆ. ಬಿಜೆಪಿಗೆ ಯಾಕೆ ಓಟ್ ಕೊಡಬಾರದು, ಕಾಂಗ್ರೆಸ್ಗೆ ಯಾಕೆ ಓಟ್ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ದೀರ್ಘವಾಗಿ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಬಹಳ ಮಹತ್ತರವಾದಂಥ ತೀರ್ಮಾನ ಆಗ್ತದೆ. ಕಾರಣ ಯಾಕಪ್ಪ ಅಂತಂದ್ರೆ, ಮುಂದಿನ 5 ವರ್ಷದವರೆಗೆ ಯಾರು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರಬೇಕು, ಯಾರು ಅಧಿಕಾರದಲ್ಲಿದ್ದರೆ ಈ ದೇಶದ 140 ಕೋಟಿ ಜನರನ್ನ, 140 ಕೋಟಿ ಜನರ ಕಷ್ಟ ಸುಖಗಳನ್ನು ಆಲಿಸ್ತಾರೆ, ಅವರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ದೇಶವನ್ನ, ದೇಶದ ಐಕ್ಯತೆಯನ್ನ, ಸಮಗ್ರತೆಯನ್ನ ಕಾಪಾಡ್ತಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೋಬೇಕಾಗ್ತದೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಪ್ರಶ್ನೆಯನ್ನು ಕೇಳ್ತೇನೆ, ಯಾವ ಪುರುಷಾರ್ಥಕ್ಕಾಗಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು?
ನರೇಂದ್ರ ಮೋದಿ ಅವರು ಯಾಕೆ ಮತ್ತೆ ಪ್ರಧಾನಮಂತ್ರಿ ಆಗಬೇಕು? ಇದಕ್ಕೆ ಉತ್ತರ ಕೊಡಿ. ಈ ದೇಶದ ಜನರ ನೈಜ ಸಮಸ್ಯೆಗಳೇನಿದ್ದಾವೆ, ಆ ಸಮಸ್ಯೆಗಳನ್ನು ಎಷ್ಟು ಮಟ್ಟಿಗೆ ಬಗೆಹರಿಸಿದ್ದೀರಿ? ಬಡವರಿಗೆ ಎಷ್ಟು ಮಟ್ಟಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸಿದ್ದೀರಿ? ಇವತ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷಗಳಲ್ಲಿ ಏನಾದರೂ ಸಮಾನತೆಯ ಕಡೆಗೆ ಸಮಾಜವನ್ನು ತಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀರಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗ್ತದೆ. ನರೇಂದ್ರ ಮೋದಿ ಅವರು ನೋಡಿ, ಅವರ ಭಾಷಣ ನೀವು ಯಾವಾಗಲಾದರೂ ಕೂಡ ಕೇಳಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಯಾವತ್ತಾದರೂ ಕೂಡ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು, ನಿರುದ್ಯೋಗ, ಬೆಲೆ ಏರಿಕೆ, ಹಣದುಬ್ಬರ, ರೈತರ ಸಮಸ್ಯೆಗಳು, ಬರಗಾಲ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾರ? ಯಾವತ್ತಾರು ಪ್ರಸ್ತಾಪ ಮಾಡಿದಾರ? ನಿರುದ್ಯೋಗದ ಬಗ್ಗೆ ಪ್ರಸ್ತಾಪ ಮಾಡಿದಾರ? ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದಾರ? ಇವ್ರ ಕಾಲದಲ್ಲಿ 750ಕ್ಕೂ ಹೆಚ್ಚು ಜನ ರೈತರು ಚಳವಳಿನಲ್ಲಿ ಭಾಗವಹಿಸಿ ಮೃತಪಟ್ಟರು. ಇವತ್ತಿನವರಿಗೆ ರೈತರ ಕಷ್ಟ ಸುಖಗಳು ಏನು ಅಂತ ಹೇಳಿ ಕೇಳಲಿಕ್ಕೆ ಈ ಪ್ರಧಾನಮಂತ್ರಿಗೆ ಸಮಯ ಇಲ್ಲ. ಇಂತಹ ಪ್ರಧಾನಮಂತ್ರಿ ಮತ್ತೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕಾ ಬೇಡವಾ ಅಂತಕ್ಕಂಥದ್ದು ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಅವರು ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಈ ದೇಶದ ಜನರಿಗೆ, ಏನೆಲ್ಲ ಭ್ರಮೆಯನ್ನು ಹುಟ್ಟಿಸಿದ್ರು, ಆ ಭ್ರಮೆಗಳು ನನಸಾದುವ, ಆ ಭ್ರಮೆಗಳು ನಿಜ ಆಗುವ, ಇದನ್ನು ಪ್ರಶ್ನೆ ಇರ್ತಕ್ಕಂಥದ್ದು. ಬೆಲೆ ಏರಿಕೆ ಆಗಿದೆ, ಬೆಲೆ ಇಳಿಸ್ತೀವಿ ಅಂತಂದ್ರು, ಅದು ಮಾಡಲಿಲ್ಲ. ನಿರುದ್ಯೋಗ ಇದೆ ಈ ದೇಶದಲ್ಲಿ, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು, ಕೊಡಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ವಿದೇಶದಲ್ಲಿ ಕಪ್ಪು ಹಣ ಇದೆ, 15 ಲಕ್ಷ ತಗೊಂಡ್ಬಂದು ಎಲ್ಲರ ಅಕೌಂಟ್ಗಳಿಗೆ, ಪ್ರತಿ ಕುಟುಂಬದ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತ ಹೇಳಿದ್ರು, ಇವತ್ತಿನವರಿಗೆ ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು, ಮಾಡಲಿಲ್ಲ. ಹಣದುಬ್ಬರ ಕಡಿಮೆ ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಒಳ್ಳೆಯ ದಿನಗಳು ಬರುತ್ತವೆ ಅಂತಂದ್ರು, ಬರಲಿಲ್ಲ. ಹಾಗಾದರೆ ನರೇಂದ್ರ ಮೋದಿಜಿ, ಇವ್ಯಾವು ಸಮಸ್ಯೆಗಳಲ್ವಾ? ಯಾಕೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ? ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ನೀವು ಈ ವಿಚಾರ ಮಾಡಬೇಕು. ಅವರು ಏನು ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸಿದಾರಾ ಅಥವಾ ಸುಳ್ಳು ಹೇಳಿದಾರಾ, ನುಡಿದಂತೆ ನಡೆದಿದ್ದಾರಾ? ಇದನ್ನ ವಿಚಾರ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು, ಬಿಜೆಪಿಯವರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ, ಬರೀ ಸುಳ್ಳು ಹೇಳಿದ್ದಾರೆ ಈ ದೇಶಕ್ಕೆ, ಈ ದೇಶದ ಜನರಿಗೆ. ಜನರನ್ನ ಭಾವನಾತ್ಮಕವಾಗಿ ಕೆಳಿಸಿ, ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಪದೇ ಪದೇ ನರೇಂದ್ರ ಮೋದಿ ಹೇಳಲ್ಲ, ಅಮಿತ್ ಶಾ ಹೇಳಲ್ಲ, ಆದರೆ ಬೇರೆಯವ್ರ ಕೈಲಿ ಹೇಳಿಸ್ತಾರೆ. ಇದು ಬಿಜೆಪಿಯವರ ಹಿಡನ್ ಅಜೆಂಡಾ. ಈಗ ಅನಂತಕುಮಾರ್ ಹೆಗಡೆ 2 ಸಾರಿ ಹೇಳಿದ್ರು, ಮಂತ್ರಿಯಾಗಿರುವಾಗ ಹೇಳಿದ್ರು, ಲೋಕಸಭಾ ಸದಸ್ಯರಾಗಿರುವಾಗ ಹೇಳಿದ್ರು. ಇವತ್ತಿನವರಿಗೆ ನಡ್ಡಾ ಆಗಲಿ, ಅಮಿತ್ ಶಾ ಆಗಲಿ, ನರೇಂದ್ರ ಮೋದಿ ಅವರಾಗಲಿ, ಒಂದು ಕ್ರಮ ತಗೊಳ್ಳಲಿಲ್ಲ ಅವರ ಮೇಲೆ. ಅದರರ್ಥ ಇವರೇ ಅವ್ರ ಕೈನಲ್ಲಿ ಏಳಿಸಿದ್ದಾರೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರೇ, ಅನಂತಕುಮಾರ್ ಹೆಗಡೆ ಅಂತ ಅವ್ರ ಕೈನಲ್ಲಿ ಏಳಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂವಿಧಾನ ಅಪಾಯದಲ್ಲಿದೆ. ಯಾಕಂದ್ರೆ ಸಂವಿಧಾನ
ಸರ್ವರಿಗೂ ಸಮಪಾಲನ್ನ ಹೇಳ್ತಕ್ಕಂಥ ಸಂವಿಧಾನ ಇದು. ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಸಮಾನತೆಯ ಸಮಾಜವನ್ನು ನಾವು ಸೃಷ್ಟಿ ಮಾಡ್ತಕ್ಕಂಥ ಸಂವಿಧಾನ ಇದು. ಈ ಸಂವಿಧಾನದಲ್ಲಿ ಅಸಮಾನತೆಗೆ ಅವಕಾಶ ಇರಬಾರದು, ಎಲ್ರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಸಂವಿಧಾನ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಾತನ್ನ ನೀವು ಹಿಂದೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಯಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಂವಿಧಾನ ರಚನೆಯಾಯಿತು. ಆಗ ಏನ್ ಹೇಳಿದ್ರು ಗೋಲ್ವಾಲ್ಕರ್, ಸಾವರ್ಕರ್, ಈ ಸಂವಿಧಾನ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿಲ್ಲ. ಅದರರ್ಥ ಸಂವಿಧಾನ ಮನುಸ್ಮೃತಿ ಪ್ರಕಾರ ಇಲ್ಲ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೋಸ್ಕರ ಈ ಸಂವಿಧಾನವನ್ನ ವಿರೋಧ ಮಾಡಿದ್ದವರು ಯಾರು ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಮತ್ತು ಆರ್ಎಸ್ಎಸ್ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಈ ಭಾರತೀಯ ಜನತಾ ಪಕ್ಷ ಅನ್ನೋದು ಇದೆಯಲ್ಲ, ಆರ್ಎಸ್ಎಸ್ ನ ರಾಜಕೀಯ ಮುಖವಾಡ, ಅವ್ರ ಸಿದ್ಧಾಂತನೇ ಬೇರೆ. ಈ ದೇಶದಲ್ಲಿ ಅಸಮಾನತೆ ಮುಂದುವರಿಲಿಕ್ಕೆ ಇರತಕ್ಕಂಥ ಸಿದ್ಧಾಂತ ಅವ್ರದ್ದು. ಅವ್ರ ಸಿದ್ಧಾಂತ ಸಮಾನತೆಯನ್ನು ತರ್ತಕ್ಕಂಥ ಸಿದ್ಧಾಂತ ಅಲ್ಲ. ಈ ದೇಶದಲ್ಲಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರೆಲ್ಲರೂ ಕೂಡ ಸಮಾನವಾಗಿ ಸಮಾನತೆಯಿಂದ ಬದುಕತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಟಿರತಕ್ಕಂಥ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಇದ್ರೆ, ಅದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ನಾವು ಎಲ್ಲ ಅನೇಕ ಜನ ಮಂತ್ರಿಗಳಾಗಿದ್ರು ಇವರು, ನಾನು ಮುಖ್ಯಮಂತ್ರಿಯಾಗಿದ್ದೆ. ನಾವು 165 ಭರವಸೆಗಳನ್ನ ಜನರ ಮುಂದೆ ಇಟ್ಟಿತ್ತು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದೀವಿ. 158 ಭರವಸೆಗಳನ್ನ ಈಡೇರಿಸಿದ್ವಿ. ಅದ್ರ ಜೊತೆಗೆ ಇನ್ನು 30 ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರರ್ಥ 10% ಅವ್ರು ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು. ಈ ಚಿತ್ರವನ್ನು ನೋಡಬೇಕು. ನಾವೇನ್ ಹೇಳಿದ್ದು, ಅವರೇನ್ ಹೇಳಿದ್ರು, ನಾವೇನ್ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ, ಅವರೇನ್ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದಾರೆ, ಇದು ನಿಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ನಾವು ನಿಮಗೆ ನುಡಿದಂತೆ ನಡೆದಿದ್ರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ನಮಗೆ ಆಶೀರ್ವಾದವನ್ನು ಮಾಡಿ. ಇಲ್ಲ, ಬಿಜೆಪಿಯವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅನ್ನೋದಾದರೆ ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕದಲ್ಲಿ ಬರಗಾಲ ಇದೆ. ನರೇಂದ್ರ ಮೋದಿಯವರು ಒಂದು ದಿನ ಬರಗಾಲದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ರಾಜ್ಯ ಸರ್ಕಾರನ ಕೇಳಿಲ್ಲ, ನಿಮಗೆ ಏನ್ ಸಹಾಯ ಬೇಕು ಅಂತ ಕೇಳಲಿಲ್ಲ. ನಾವೇ ಮೆಮೊರಾಂಡಮ್ ಕೊಟ್ಟು, ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟದ್ದು, ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು, ಕೇಂದ್ರ ಸರ್ಕಾರದಿಂದ ಕೇಂದ್ರ ತಂಡ ಬಂದು ಎಲ್ಲ ಕಡೆ ಬರಗಾಲ ಇರತಕ್ಕಂಥ ಪ್ರದೇಶಗಳನ್ನೆಲ್ಲ ನೋಡಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಇವತ್ತಿನವರಿಗೆ 1 ರೂಪಾಯಿ ಬಂದಿಲ್ಲ, 6 ತಿಂಗಳಾಯ್ತು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಇಲ್ಲ
ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿರೋದ್ರಿಂದ ನಾವು ಕೊಡ್ಲಿಕ್ಕಾಗ್ಲಿಲ್ಲ. ಕೋಡ್ ಆಫ್ ಕಾಂಡಕ್ಟ್ ಬಂದದ್ದು ಅನೇಕ ತಿಂಗಳ ನಂತರ ನಾವು ಮೆಮೊರಾಂಡಮ್ ಕೊಟ್ಟ ಮೇಲೆ ಕೋಡ್ ಆಫ್ ಕಾಂಡಕ್ಟ್ ಬಂದಿರತಕ್ಕಂಥದ್ದು. ಬರಗಾಲಕ್ಕೆ ನೀವು ಒಂದು ರೂಪಾಯಿ ಕೊಡಲಿಲ್ಲ ಅನ್ನೋದಾದ್ರೆ, ಬರಗಾಲ ನೋಡಲಿಕ್ಕೆ ಪ್ರಧಾನಮಂತ್ರಿ ಬರಲಿಲ್ಲ ಅನ್ನೋದಾದ್ರೆ ನೀವು ಅವರನ್ನ ಗೌರವಿಸ್ತೀರಾ, ಅವರ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಹಾಕಬಾರದು. ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಈ ದೇಶ 2019 ಭಾರಿ ಪ್ರವಾಹ ಬಂದಿತ್ತು ದೇಶದಲ್ಲಿ, ಅವತ್ತು ಕೂಡ ಬರಲಿಲ್ಲ. ಈಗ ಭೀಕರವಾದಂತಹ ಬರಗಾಲ ಇದೆ, ಈಗಲೂ ಕೂಡ ಬರಲಿಲ್ಲ. ನರೇಂದ್ರ ಮೋದಿಜಿ, ನೀವು ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ಅಂತಂದ್ರೆ, ದೇಶದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದರೆ ನನಗೆ ಬಹಳ ವಿಶ್ವಾಸ ಇದೆ, ನಂಬಿಕೆ ಇದೆ, ಜನರು ಅವರ ಮಾತಿಗೆ ಮರಳಾಗಲ್ಲ. 10 ವರ್ಷ ನೋಡಿದ್ದಾರೆ, 10 ವರ್ಷದಲ್ಲಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಿಸಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾವು ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ನಾವು ಇವತ್ತು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು, ನಾವು ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ದಯಮಾಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀವಿ. ನೀವು ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥದ್ದು ಸ್ಪಷ್ಟ ನಂಬಿಕೆ ಇದೆ. ಅದರ ಜೊತೆಗೆ ಬೇರೆಯವ್ರಿಗೂ ಕೂಡ ಹೇಳಿ, ಹುಣಸೂರು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಆಶೀರ್ವಾದ ಮಾಡಿಸ್ತಕ್ಕಂಥ, ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಂಜುನಾಥ್ ಎಂಎಲ್ಎ ಆಗಿದ್ದಾಗ ಹುಣಸೂರು ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿರುವಾಗ ಬಹಳಷ್ಟು ಅನುದಾನವನ್ನು ತಗೊಂಡ್ಬಂದರು. ನೀರಾವರಿ ಯೋಜನೆ, ಪಿಡಬ್ಲ್ಯೂ ಯೋಜನೆ, ಮನೆಗಳು ಕೊಡಿಸ್ತಕ್ಕಂಥದ್ದು, ಗ್ರಾಮೀಣ ರಸ್ತೆಗಳು. ಹೀಗೆ ನೀವು ಒಮ್ಮೆ ತುಲನೆ ಮಾಡಿ, ಈಗಿರ್ತಕ್ಕಂಥ ಜೆಡಿಎಸ್ ಅಭ್ಯರ್ಥಿ, ಜೆಡಿಎಸ್ ಎಂಎಲ್ಎ ಮತ್ತೆ ಮಂಜುನಾಥ್ ಮಾಡಿರ್ತಕ್ಕಂಥ ಕೆಲಸ. ನಾನು ಕಳೆದ ಚುನಾವಣೆಯಲ್ಲಿ ಗೆದ್ದೇ ಬಿಡ್ತೇನೆ ಅಂತ ಅನ್ಕೊಂಡು ಹೋಗಿದ್ದೆ. ನಾನು ಗೆಲ್ಲಬೇಕಾಗಿತ್ತು. ಬಹುಶಃ ಗೆದ್ದಿದ್ರೆ ಮಂಜುನಾಥ 100 ಮಂತ್ರಿಯಾಗಿರನು. ಮಂತ್ರಿ ಆಗ್ತಿದ್ದ ನೋಡಿ. ನೀವು ಆ ಮಂಜುನಾಥನ ಅಕಸ್ಮ ಸೋಲಿಸ್ಬಿಟ್ಟು ಮಂತ್ರಿಯಾಗಿ ತಪ್ಪಿಸಿದ್ರಿ ಅಲ್ವಾ? ಏ ಕೂತ್ಕೊಳ್ಳಯ್ಯ, ಕೂತು. ಗೆದ್ದಿದ್ರೆ ಮಂತ್ರಿ ಆಯ್ತಿರ್ಲಿಲ್ವಾ? ಆಯ್ತಿದ್ರೋ ಇಲ್ಲ? ಆಯ್ತಿದ್ರು. ಮತ್ತೆ ಅವರು ಮಂತ್ರಿ ಸ್ಥಾನ ಹೋಯ್ತಲ್ವಾ? ಹುಣಸೂರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ತಿತ್ತಲ್ವಾ? 6 ವಯಸ್ಸ ಜನಾಂಗದಲ್ಲಿ ಒಬ್ರೇ ಇರೋದು. ಅವರು ಎಂಎಲ್ಎ ಆಗಿದ್ರೆ ಹುಣಸೂರಿನಲ್ಲಿ, ಜೊತೆಗೆ ಹುಣಸೂರು ಇದೆಯಲ್ಲ ಕಾಂಗ್ರೆಸ್ಸಿನ ಭದ್ರ ಕೋಟೆ ಇದು. ಯಾವಾಗ್ಲೂ ಕೂಡ ಕಾಂಗ್ರೆಸ್ಸಿನ ಭದ್ರ ಕೋಟೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಾಗಿತ್ತಲ್ಲ, ಮಂಜುನಾಥ್ ಗೆಲ್ಲಿಸಬೇಕಾಗಿತ್ತಲ್ಲ. ಈಗ ಹೋಲಿ ಮಂಜುನಾಥ್ ಗೆಲ್ಲಿಲ್ವಲ್ಲ, ಅದಾಯ್ತಾ? ನೀ ಗೆಲ್ಲಿಸ್ಲಿಲ್ಲ ಅಂತಾರೆ, ಎಂಎಲ್ಸಿ ಮಾಡಿ ಮಂಜುನಾಥ್ ಮಿನಿಸ್ಟರ್ ಮಾಡಿ. ಏಯ್ ಸುಮ್ಮನಿರು. ಈಗ ಮಂಜುನಾಥ್ ಅವರನ್ನ ಸೋಲಿಸಿದ್ದೀರಿ, ಅದಕ್ಕೆ ಪರಿಹಾರ ಏನು? ಪರಿಹಾರ ಏನಪ್ಪ ಅಂತಂದ್ರೆ, ಸುಮಾರು 50,000 ಮತಗಳ ಅಂತರದಲ್ಲಿ
ಕಾಂಗ್ರೆಸ್ ಅಭ್ಯರ್ಥಿಯನ್ನ ಈ ಲೋಕಸಭೆಯಲ್ಲಿ ಗೆಲ್ಲಿಸತಕ್ಕಂಥದ್ದೇ ಮಂಜುನಾಥ್ ಅವರಿಗೆ ನೀವು ಕೊಡ್ತಕ್ಕಂತ ಪರಿಹಾರ. ಕೊಡ್ತೀರಿ ಅಲ್ವಾ? ಕೊಡ್ತೀರಿ? ಕೊಡ್ತೀರಿ ಅಲ್ವಾ? ಕೊಡ್ತೀರಿ ಅಲ್ವಾ? ನನಗೆ ನಿಮ್ಮ ಉತ್ಸಾಹ ನೋಡಿದಾಗ, ನಾನು ಅನೇಕ ಸಾರಿ ಬಂದಿದ್ದೀನಿ ಹುಣಸೂರಿಗೆ. ಪಾಪ, ನಾನು ಬಂದಾಗೆಲ್ಲ ಬಹಳ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ಕಂಡಿದ್ದೀರಿ. ಹುಣಸೂರಿನ ಜನರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ, ಅಭಿಮಾನ ಇದೆ. ನಿಮ್ಮ ಋಣ ತೀರಿಸಲಿಕ್ಕೆ ಯಾವ ಕಾರಣದಿಂದ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನನಗೆ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ನನಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ಬರಬೇಕಾದ್ರೆ, ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಬರಬೇಕಾದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹುಣಸೂರು ಕಾಂಗ್ರೆಸ್ಸಿನ ಭದ್ರಕೋಟೆ. ಅದರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಕನಿಷ್ಠ 50,000 ಅಂತ ಕೊಡಬೇಕು. ಕೊಡ್ತೀರಿ ಅಲ್ವಾ? ಏನಪ್ಪ ಆಮೇಲೆ ಕೇಂದ್ರದ ಎಐಸಿಸಿ 5 ಗ್ಯಾರಂಟಿಗಳನ್ನ ನಾವು ಹೇಗೆ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದೋ ಅದೇ ರೀತಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. 1,00,000 ವೇತನ ನಿರುದ್ಯೋಗಿಗೆ, ರೈತರ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಎಂಎಸ್ಪಿಗೆ ಕಾನೂನು, ಆಮೇಲೆ ಜಾತಿ ಗಣತಿ. ಯಾಕಂತಂದ್ರೆ ಜಾತಿ ಗಣತಿ ಯಾಕೆ ಮಾಡಬೇಕಾಗಿದೆ ಅಂತಂದ್ರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, 77 ವರ್ಷ ಆಯ್ತು, ಇನ್ನೂ ಯಾಕೆ ಬಡವರಿದ್ದಾರೆ, ಬಡವರಿಗೆ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾಕೆ ಅವಿದ್ಯಾವಂತರಿದ್ದಾರೆ, ಅವ್ರಿಗೆ ಹೇಗೆ ವಿದ್ಯೆಯನ್ನು ಕೊಡಬೇಕು, ಯಾರು ಉದ್ಯೋಗ ಇಲ್ಲ ಅವ್ರಿಗೆ ಯಾವ ರೀತಿ ಉದ್ಯೋಗವನ್ನು ಒದಗಿಸಿಕೊಡಬೇಕು. ಇದು ಒಂದು, ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ 1 ವರ್ಷಕ್ಕೆ 1,00,000 ರೂಪಾಯಿ 1,00,000 ರೂಪಾಯಿ ನಾವು 24,000 ಕೊಡ್ತೀವಿ ಕರ್ನಾಟಕ ಸರ್ಕಾರ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಹಿಳೆಗೆ, ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ 1,00,000 ರೂಪಾಯಿ. ಆಮೇಲೆ ನರೇಗಾ ಯೋಜನೆಯಲ್ಲಿ ಪ್ರತಿ ದಿನ ಕೂಲಿ ಕೊಡ್ತಕ್ಕಂಥದ್ದನ್ನ 400 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 5 ಗ್ಯಾರಂಟಿಗಳನ್ನ ಮಲ್ಲಿಕಾರ್ಜುನ್ ಖರ್ಗೆಯವರು, ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನ ಮಾಡಿದ್ದೀವಿ, ಕರ್ನಾಟಕದಲ್ಲಿ ಮಾಡಿದ್ದೀವಿ, ಹಿಂದೆ 2013-18 ಮಾಡಿದ್ದೀವಿ, ತೆಲಂಗಾಣದಲ್ಲಿ ಮಾಡಿದ್ದೀವಿ, ಕೇಂದ್ರದಲ್ಲೂ ಕೂಡ ನಾವು ಮಾಡೇ ತೀರ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು, ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಇಬ್ರು ಸೈನ್ ಮಾಡಿದ್ದು ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿದ್ರು. ಅದೇ ರೀತಿ ಈ ಕಾರ್ಡ್ಗಳನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿರ್ತಕ್ಕಂಥ ಕಾರ್ಡ್ಗಳನ್ನ, ಅದೇ ಕಾರ್ಡ್ ಎಲ್ಲ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ತಪ್ಪಿಸ್ಗಳಲ್ಲ. ಅದಕ್ಕೋಸ್ಕರನೇ ಬಸವಾದಿ ಶರಣರು ನುಡಿದಂತೆ ನಡೆದರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ನಾವು, ಅವರು ಅವರ ಆದರ್ಶಗಳೇನಿದ್ದಾವೆ, ನುಡಿದಂತೆ ನಡೆದಂತ ಆದರ್ಶ, ಅದರ ಪ್ರಕಾರ ನಡೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಬಸವಣ್ಣನವರನ್ನ, ವಿಶ್ವಗುರು ಬಸವಣ್ಣನವರನ್ನ
ಸಾಂಸ್ಕೃತಿಕ ನಾಯಕನನ್ನಾಗಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರನ್ನ ಘೋಷಣೆ ಮಾಡಿದೆ. ಯಾಕೆಂತಂದ್ರೆ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಸಾಂಸ್ಕೃತಿಕ ನಾಯಕನನ್ನಾಗಿ, ನಾವು ಮಾಡಿದ್ದೇವೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಸರ್ಕಾರ ನಿಮ್ಮ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಮತ್ತೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಮಹಿಳೆಯರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ನಮಗೆ ನಂಬಿ, ಹಿಂದೇನು ಕೂಡ ನಂಬಿ ಓಟ್ ಕೊಟ್ಟಿದ್ದೀರಿ. 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ಅಸೆಂಬ್ಲಿನಲ್ಲಿ. ನೀವೆಲ್ಲ ನಮಗೆ ಅಧಿಕಾರ ಕೊಟ್ಟದ್ರಿಂದಲೇ ನಾವು ಕೊಟ್ಟಂತ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ರೆ ಎಐಸಿಸಿ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇನಿದ್ದಾವೆ ಅವನ್ನು ಕೂಡ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆ ಮೂಲಕ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸಿ, ನಿಮ್ಮೆಲ್ಲರಿಗೂ ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ. ಇದಕ್ಕೆ ಮಂಜುನಾಥ್ ಮತ್ತು ಅವರ ಎಲ್ಲ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.